ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶ ಗಮನ ಹರಿಸುವಂತಹ ಮತ್ತು ಅನೇಕ ಪ್ರಪಂಚಾದ್ಯಂತ ಆಶ್ಚರ್ಯ ಪಡುವಂತ ಒಂದು ವಿಚಾರಗಳನ್ನ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಬಹುಶಃ ಮೊನ್ನೆಯಿಂದ ಯಾವುದೇ ಒಂದು ಜವಾಬ್ದಾರಿಯುತ ಪ್ರಜಾಪ್ರತಿನಿಧಿ ಸರ್ಕಾರದ ಇಂಥ ವಿಚಾರಗಳು ಬಂದಾಗ ಒಂದು ತನಿಖೆಯನ್ನು ಮಾಡಿಸ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ. ಅದು ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ, ಅಥವಾ ಯಾವುದೇ ಸರ್ಕಾರ ಆಗಲಿ, ಅದು ಸಹಜವಾದಂಥ ಮಾಡಬೇಕಾದಂಥ ಕರ್ತವ್ಯ ಜವಾಬ್ದಾರಿ. ಬಹುಶಃ ಆಪರೇಷನ್ನವರು ಸರ್ಕಾರ ಮಾಡಿದಂಥ ತನಿಖೆಯ ವ್ಯವಸ್ಥೆಯನ್ನು ಉಳ್ಬೇಕು ಅಂತೇಳಿ ಯಾವ ಸರ್ಕಾರನೂ ಅವರಿಗೆ ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಸಹ ಪ್ರಜಾಪ್ರಭುತ್ವದಲ್ಲಿ ಗೊತ್ತಿರತಕ್ಕಂಥ ವಿಚಾರ. ಅಷ್ಟೊಂದು ನಮ್ಮಲ್ಲಿ ಇವತ್ತು ರಾಮರಾಜ್ಯ ಆಗಿ ಉಳಿದಿಲ್ಲ. ಬಹುಶಃ ಒಳ್ಳೆಯದನ್ನ ಒಳ್ಳೆಯದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ವ್ಯವಸ್ಥೆ ಇವತ್ತು ನಾವು ಯಾರು ಸಹ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯನ್ನು ತಲುಪಿದೆ. ಆದರೆ ಹೊರಗಡೆ ಇಟ್ಕೊಂಡು ಹಿಂಗೇ ಮಾಡಬೇಕು ಅಂತ ಸರ್ಕಾರಕ್ಕೆ ಡೈರೆಕ್ಷನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮೆಲ್ಲ ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಿಂದೆ ಅವನ್ನೆಲ್ಲ ಆಡಳಿತ ಮಾಡೋ ಸಂದರ್ಭದಲ್ಲಿ ಇದೇ ರಾಜ್ಯದ ಎಲ್ಲ ಅಧಿಕಾರಿಗಳನ್ನ ಪ್ರಶಂಸೆ ಮಾಡಿರ್ತಕ್ಕಂಥದ್ದು ಸಹ ನಿಮ್ಮ ಹತ್ರ ವಿಚಾರಗಳಿದೆ ಅಂತ ಅನ್ಕೋತೀನಿ. ಬೇರೆ ದೇಶದ ಸಿಬಿಐಗಿಂತ, ಇಡಿಗಿಂತ, ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗಿಂತ ನಮ್ಮ ಹತ್ರ ಸಮರ್ಥರಿದ್ದಾರೆ ಅನ್ನೋ ಒಂದು ವಿಚಾರವನ್ನು, ಅದರಲ್ಲೂ ವಿಶೇಷವಾಗಿ ಜನತಾ ದಳದ ನಾಯಕರುಗಳು ಅದೇ ಪದೇ ಇರತಕ್ಕಂಥ ವಿಚಾರಗಳನ್ನು ಸಹ ನಾವು ನೋಡಿದ್ವಿ. ಆದರೆ ಇವತ್ತು ಮಾತ್ರ SID ಒಂದು ವ್ಯವಸ್ಥೆ ಸರಿ ಇಲ್ಲ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಹುಶಃ ಅದು ತನಿಖೆ ವರದಿ ಹೊರಗಡೆ ಬಂದ ಮೇಲೆ ಸಮಾಧಾನ ಇಲ್ಲ ಅನ್ನೋದು ಒಂದು ಕಡೆ, ಆದರೆ ಇನ್ನೂ ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನ ಹರಿಸೋದು ಪ್ರಾರಂಭ ಹೇಗಾಯಿತು, ಈ ವಿಚಾರವನ್ನು ಇಷ್ಟೊಂದೆಲ್ಲ ಕರ್ನಾಟಕದ ಇಡೀ ಕನ್ನಡಿಗರು ತಲೆಬಡಿಸುವಂಥ ಯೋಚನೆ ಮಾಡತಕ್ಕಂಥ ವಿಚಾರ ಏನು ಬಂತು, ಇದಕ್ಕೆ ಯಾರು ಕಾರಣರು, ಒಂದು ಕಡೆ ಅಷ್ಟೊಂದು ಸಂಸಾರಗಳು ಇವತ್ತು ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಕಾರಣ ಯಾರು, ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವಿಡಿಯೋ ಮಾಡಿದ್ರ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಇದನ್ನ ಪ್ರಯತ್ನ ಮಾಡಿದ್ರ ಅದು ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ, ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆಗ್ತು, ಇವೆಲ್ಲವನ್ನೂ ಬಿಟ್ಟು ಗಾಳಿಗೆ ಹೋದ್ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನ ಯಾರ ಕೈಲೂ ಯಾರೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ, ಮುಂಬೈನಲ್ಲೋ, ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ, ಪ್ರಚಾರ ಆಗಲಿಲ್ಲ. ಇದು ಪ್ರಪ್ರಥಮವಾಗಿ ಹಾಸನ ಜಿಲ್ಲೆ ಒಳಗಡೆ ಹೊರಗಡೆ ಬಂದಂಥದ್ದು. ಅದಾದ ಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಯಾರು ಕಂಟ್ರೋಲ್ ಇಲ್ಲ, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಇದ್ದು
ಬಹುಶಃ ಇದೊಂದು ಗಂಭೀರವಾದಂಥ ವಿಚಾರ. ಇದು ಅಪರಾಧಿಗಿಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಬಹಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ. ಇದು ತನಿಖೆ ಆಗಲಿ, ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರೇನಾದ್ರೂ ವ್ಯತ್ಯಾಸಗಳಿದ್ರೆ ಇದನ್ನು ಚರ್ಚೆ ಮಾಡೋಣ ಅಂತೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು, ಜವಾಬ್ದಾರಿ ಸ್ಥಾನವನ್ನ ಅಲಂಕರಿಸಿದ್ದವರು ಎಲ್ಲರೂ ಕರ್ತವ್ಯ ಅಂತ ನಾನು. ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮ್ಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋದು ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿ ಬಂದು ಚರ್ಚೆ ಮಾಡುವಂಥದ್ದಲ್ಲ. ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು, ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು, ಯಾವ ವಿಚಾರವನ್ನು ನಾವು ಬಾಯಿನಲ್ಲಿ ಮಾತಾಡಬೇಕು, ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಹುಡುಕಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮಗೊಂದು ಕಿಂಚ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ, ಸೈಲೆಂಟಾಗಿ ಇರಬೇಕು ಅನಿಸುತ್ತೆ. ಇಂಥ ಒಂದು ವಿಚಾರವನ್ನು ಏನು ಬೀದಿ ಅಂತ ಮಾಡ್ಕೊಂಡು ನಿಂತಿರ್ತಕ್ಕಂಥ ಯಾರು ಜನತಾ ಏನು ಊರಲ್ಲ ಪ್ರತಿ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ರೆ ಗೊತ್ತಿಲ್ಲ. ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಕ್ಕೆ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇದೆ. ಒಬ್ಬೊಬ್ಬರು ಒಂಥರ ಮಾತನಾಡೋದು ವಿಚಾರ ಮಾಡ್ತಕ್ಕಂಥದ್ದು. ಸೊ ಬೇಸಿಕಲಿ ನಡೆದಿರ್ತಕ್ಕಂಥ ಘಟನೆ, ಆ ನಡೆದಿರ್ತಕ್ಕಂಥ ಘಟನೆಯನ್ನು ಸೆರೆ ಹಿಡಿದಿರ್ತಕ್ಕಂಥ ಯಾರು, ಸೆರೆ ಹಿಡಿದಿರ್ತಕ್ಕಂಥ ಅವರು ಯಾರು ಟ್ರಾನ್ಸ್ಫರ್ ಮಾಡಿದ್ರು, ಇವೆಲ್ಲವನ್ನೂ ಬಿಟ್ಟು ಇವರು ಇದನ್ನು ಪ್ರಚಾರ ಮಾಡಲಿಕ್ಕೆ ನೇತೃತ್ವ ಅಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರಣಕ್ಕೆ ಈ ವಿಚಾರವನ್ನು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು ನಾವ್ಯಾರೂ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೂರಕ್ಕೆ ನೂರು ಆ ವಿಚಾರ ಸಂಬಂಧ ಇದೆ ಇರೋ ವಿಚಾರ ಅವರು. ಸೊ ಇವ್ರು ಟೀಕೆ ಮಾಡಿದಾಗ ಅವರು ಟೀಕೆ ಮಾಡಿದ್ರು, ಇವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಇವ್ರನ್ನ ಪ್ರಶ್ನೆ ಮಾಡಿದ್ರು. ಇವರಿಬ್ರು ವಿಚಾರಗಳನ್ನ ಒಬ್ಬರಿಗೊಬ್ಬರು ಟಿವಿನಲ್ಲಿ ಬಂದಾಗ ಅವರು ಕಳೆದ ಚುನಾವಣಾ ಸಂದರ್ಭದಲ್ಲೇ ಅನೇಕ ವಿಚಾರಗಳನ್ನ ವೈಯಕ್ತಿಕವಾಗಿ ಅವ್ರ ಮೇಲೆ ಇವರು ಅರಿಯಾದಾಗ ಅವರು ಸಹ ಒಬ್ಬ ತಡ್ಕೊಳ್ಳೋದನ್ನ ತಡ್ಕೊಂಡಿದ್ದಾರೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರಿಗೆ ಈ ವಿಚಾರಕ್ಕಿಂತ ಮೊದಲೇ ಇಬ್ಬರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ವಾದ ವಾಗ್ವಾದಗಳು ನಡೆದಿದೆ. ಅದಾದ ಮೇಲೆ ಈ ವಿಚಾರ 22, 23, 24 ಹೊರಗಡೆ ಬಂದಿದೆ. ಆ ಸಂದರ್ಭದಲ್ಲಿ ಸಹ ತನಿಖೆ ಮಾಡಲಿ ಅಂತೇಳಿ ಅವರು ಸುಮ್ಮನೆ ಇದ್ದಾರೆ. ಬಹುಶಃ ಶಿವರಾಮೇಗೌಡ ಇರ್ಬೋದು, ಬೇರೆ ಇನ್ನೊಬ್ಬರು ದೇವರಾಜೇಗೌಡರು ಅವ್ರ ಸಂಭಾಷಣೆಯೂ ಸಹ ಅಲ್ಲೇನು ಬೇಡ, ಏ ಇಲ್ಲಪ್ಪ ನನ್ನ ಹತ್ರ ಬರಲೇಬೇಕು, ನೀನೇನು ತಗೊಂಬಾ ಇಲ್ಲಿ ನನಗೆ ಉಪಯೋಗ ಆಗುತ್ತೆ, ಅಥವಾ ನೀನು ಅವರಿಬ್ಬರ ಮಧ್ಯದಲ್ಲಿ ಇದನ್ನು ಪ್ರಸಾರ ಮಾಡಲಿಕ್ಕೆ ಏನಾದರೂ ನಡೆದಿದೆಯಾ, ಅದೇನು ಅಲ್ಲಿ ನಡೆದಿಲ್ಲ ಓದ್ಕೊಂಡಿದ್ದಾರೆ ಅವರು. ಸ್ಟಿಲ್ ನಾವು ಶಿವರಾಮೇಗೌಡರು ಬಿ ಜೆ ಪಿ ಲಾಸ್ಟ್ ಕ್ಯಾಬಿನೆಟ್ ಆಗಿದ್ದಾರೆ, ಈಗಲೂ ಬಿ ಜೆ ಪಿ ಸದಸ್ಯರು ಅವರು, ಅವರನ್ನು ಕಾಂಗ್ರೆಸ್ನವರು ಅಲ್ಲ ಅಥವಾ ಬೇರೆ ಯಾವುದೋ ಅಲ್ಲ, ಬಿ ಜೆ ಪಿ ಅಲ್ಲಿ ದೇವರಾಜೇಗೌಡರು ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಾನು ಬಿ ಜೆ ಪಿ ವಕೀಲರು, ನಾನು ಬಿ ಜೆ ಪಿ ಸರ್ ಅವ್ರು ಹೋಗ್ತಾರೆ, ಅವರು ಬಿ ಜೆ ಪಿ ಅವರು. ಸೊ ಅವರಿಬ್ರು ಫೋನ್ ಕೊಟ್ಟಾಗ ಕ್ಯಾಶುವಲ್ ಅಲ್ಲ, ಯಾರೇ ಈಗ ಎಷ್ಟೋ ಯಾರ ನಮ್ಮ ಒಳಸ್ಪುರದ ನಮ್ಮ ಸೇರಿಸ್ ಪಟೇಲರು ನಮ್ಮ ಎಂ ಪಿ ಅಭ್ಯರ್ಥಿ ಆಗಿದ್ದಾರೆ ಫೋಟೋದಲ್ಲಿ. ಈಗ ನಮ್ಮ ಜೊತೆ ಅದೆಲ್ಲ ಹಿಂದುಗಡೆ ಎಷ್ಟಂತೆ ಅಂತ ಅವ್ರ ಜೊತೆ ನಾವು ಫೋಟೋ ತೆಗಿಸ್ತೇವೆ. ನಾವು ಯಾ ನೀನು ಏನಂತ ನಮ್ಗೆ ಇಷ್ಟು ಅಂತ ಕೇಳ್ಬಿಟ್ಟು ಫೋಟೋ ತೆಗೆಸಿಕೊಂಡಿದ್ದೆ. ಈಗ ಎಂತೆಂಥ ಜೊತೆ ಫೋಟೋಗಳು ಕೆಲವೊಮ್ಮೆ ಇಂಥ ಘಟನೆಗಳ ಒಳಗಾಗಿರ್ತಕ್ಕಂಥವ್ರು ಭಾಳ ಮಂದಿ ಫೋಟೋಗಳು ಬರುತ್ತೆ, ಅದಕ್ಕೆಲ್ಲ ಯಾವಾಗಲೂ ಮನೆ ಅಂತೇಳಿ ಹೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಒಂದು ಭಾಗ. ಅವರು ಈ ವಿಚಾರವನ್ನು ಆ ಸಂಸಾರದ ಕುಟುಂಬದ ಒಂದು ಗಂಭೀರತೆಗೆ ಪ್ರಸಾರ ಮಾಡಿದಂತೂ ತಪ್ಪಿದೆ ಅಂತ ಹೇಳೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಅದು ತನಿಖೆ ಆಗಲಿ. ಯಾವ ರೀತಿ ಯಾರಾದರೂ ಪ್ರಚಾರಕ್ಕೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ತನಿಖೆ ಆಗಲಿ, ಅದನ್ನು ಬೇಡ ಅಂತ ನಾವೇನು ಮಾಡಲ್ಲ. ಬಟ್ ಆದರೆ
ಇದಕ್ಕಿಂತ ಪ್ರಾರಂಭ ಹೆಂಗಾಯಿತು ಅನ್ನೋ ವಿಚಾರವೆಲ್ಲವನ್ನೂ ಬಿಟ್ಟು ಮೇಲವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥದಕ್ಕೆ ಒಂದು ಡೌಟ್ ಇದೆಲ್ಲ ನನ್ನ ಅನಿಸಿಕೆ. ಜನತಾ ದಳದ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಡಿವಿಯೇಷನ್ ಆಗಲಿ, ಈ ವಿಚಾರ ಬೇರೆ ಆ್ಯಂಗಲ್ಗೆ ಹೋಗಲಿ ಅನ್ನೋ ಒಂದು ಭಾಳ ಪ್ರಮುಖವಾಗಿ ರಾಜಕೀಯ ಕಾರಣವನ್ನು ಮಾಡುವಂಥ ಒಂದು ಸಹೋದ್ದೇಶದಿಂದ ಇದನ್ನು ಭಾಳ ಅನೇಕ ಪ್ರಮುಖವಾದಂಥ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಇಲ್ಲಿ ಅದ್ಯೂ ಜಾತಿಗಳ ಪುಕ್ಕಿದರಿ ಅಶೋಕ ಅಂತಾರೆ, ಒಂದು ಕಡೆ ಕ್ರಮ ಆಗಲೇಬೇಕು, ಆಗ್ತಾ ಇದೆ ಸರಿ ಇದೆ, ಇನ್ನೂ ಸೀರಿಯಸ್ ಆಗಿ ಕ್ರಮ ಆಗಬೇಕು ಅಂತ. ಜೋಶಿ ಹೇಳ್ತಾರೆ ಕರೆಕ್ಟ್ ಟ್ರ್ಯಾಕಿ ಹೋಗ್ತಾ ಇದೆ ಎಸ್ ಐ ಟಿ, ಇನ್ನೂ ಸ್ವಲ್ಪ ಗಂಭೀರವಾಗಿ ಹೋಗ್ಬೇಕು ಅಂತಾರೆ. ಪ್ರಧಾನಮಂತ್ರಿಗಳೇ ಹೇಳ್ತಾರೆ ನಾವು ಯಾವಕ್ಕೂ ಇದಕ್ಕೆ ಸಪೋರ್ಟ್ ಮಾಡಲ್ಲ, ಸೊ ಇದು ಹೊರಗಡೆ ಹೋಗ್ಲಿಕ್ಕೆ ನಮ್ಮ ಇದರಲ್ಲೆಲ್ಲ ನಿಮಗೆ ಗೊತ್ತಾದ ತಕ್ಷಣ ನೀವೇ ಕಂಟ್ರೋಲ್ ಮಾಡಬೇಕಾಯಿತು ಅಂತಾರೆ. ಅಮಿತ್ ಶಾ ಹೇಳ್ತಾರೆ ನಮಗೆ ಇದು ನಮಗೂ ಇದು ಯಾವುದು ಗೌರವ ತರುವಂಥ ವಿಚಾರವಲ್ಲ, ಇದೆಲ್ಲ ತನಿಖೆ ಆಗಲಿ ಅಂತಾರೆ. ಆದರೆ ಇವರು ಡಿ ಕೆ ಶಿವಕುಮಾರ್ ಮೇಲೆ ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು ಏನು ಕೋರಿಕೆ, ಇದು ತೆಗೆದು ಈ ಕೈಲಿ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ ಒಂದು 136 ದಿನ ಗೆದ್ದು ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ರು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ರು. ಏನಿಲ್ಲ ಇವ್ರಿಗೆ ಏನು ಅನ್ಕೊಂಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ರು. ಇವರೇ ನಾವು ನಮಗೆ ಬಿಟ್ಟು ಯಾರು ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್ ನಾವೇನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಸಮಾಜ ಯಾಕೆ ನಿಮ್ಗೆ ಸಮಾಧಾನ ಇದ್ರೆ ಆಯ್ತು, ನೀವು ಸಮಾಧಾನ ಪಡ್ಕೊಳ್ಳಿ, ಇದೆಲ್ಲ ಮಾಡೋದು ನಮ್ಗೇನು ಅಂತ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ, ನಾವೇನು ಅದನ್ನ ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡೋದು. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಬಹಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ ನಾವು ಅಂತ ನಿಮ್ಮಲ್ಲಿ ಭಾವನೆ ಹೋಗಿದ್ರೆ ಅದು ತನಿಖೆ ಆಗುತ್ತೆ, ಅಥವಾ ಕಾನೂನಿದೆ ನ್ಯಾಯಾಲಯಗಳಿದೆ ಅದೇನು ಕ್ರಮ ಆಗುತ್ತೆ ಅದು ಬಿಟ್ಬಿಡಿ, ನಿಮ್ಮ ಅಭಿಪ್ರಾಯಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು, ಒಕ್ಕಲಿಗರು ಅಂದರೆ ನೀವು, ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಬೇರೆ ಒಂದು ವಿಚಾರಕ್ಕೆ ಸಂಬಂಧ ಅಲ್ಲ ಸ್ವಾಮಿ. ಈ ಸಮಾಜಕ್ಕೆ ಆದಂಥ ಗೌರವ ಇದೆ, ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದರೂ ತೊಗೊಂಡೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಟ್ಟಿಗೆ ಸಮಾಜ ಅನ್ನೋ ಒಂದು ಹೆಗ್ಗಳಿಕೆಯೂ ಇದೆ. ಈ ಒಂದು ಸಮಾಜವನ್ನು ಎಳಿತಕ್ಕಂಥದ್ದು ಮೊದಲನೇದಾಗಿ ತಾವು ಬೆಳೆದರು. ನಾವು ಈ ಸಮಾಜಕ್ಕೆ ಕಟ್ಟಾವಲ್ಲ, ನೀವು ಸಹ ಈ ಸಮಾಜಕ್ಕೆ ಕಟ್ಟಾವ. ಸಂದರ್ಭ ಬಂದಾಗ ನಮ್ಮನ್ನು ಸಮಾಜ ಬೆಂಬಲಿಸುತ್ತೆ, ನಿಮ್ಮನ್ನು ಬೆಂಬಲಿಸುತ್ತೆ, ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನೀವು ಸಮಾಜದ ಹೆಚ್ಚು ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು, ಕಡಿಮೆ ಆಶೀರ್ವಾದ ಮಾಡಿರ್ಬೋದು. ಅಷ್ಟೇ ಬಿಟ್ಟರೆ ಮೂಲ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನುವಂಥ ವಿಚಾರಗಳನ್ನ ಬಿಡಬೇಕಾಗತ್ತೆ. ಮತ್ತು ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡದ ಫಸ್ಟ್ ನಿಲ್ಲಿಸ್ಬೋದು. ಯಾರನ್ನು ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠವಾಗ್ತೀವಿ, ನಾವು ಬಹಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನಾದ್ರೂ ಇದ್ರೆ ನಿಮ್ಮ ಭ್ರಮೆ, ಅದನ್ನ ಫಸ್ಟ್ ನೀವು ನಿಲ್ಲಿಸ್ಬೇಕು. ಸೊ ನಿಮಗಿಂತ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಎಲ್ಲರಿಗೂ ಬರುತ್ತೆ, ಆದರೆ ನಮಗೆ ಸಂಸ್ಕಾರ ಇದೆ. ನಾವು ಮಾತಾಡಿದ್ರೆ ನಾವೇ ಟಿವಿ ಮುಂದೆ ಕೂತ್ಕೊಂಡಾಗ ಕೇಳೋದಕ್ಕೆ ನಮಗೆ ಆ ಒಂದು ಅಟ್ಲೀಸ್ಟ್ ಸಾಧ್ಯನ ಅನ್ನೋವಂಥ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ನಿಮ್ಗೆ ಅದೇನು ಅನ್ನಿಸ್ತದೋ ಗೊತ್ತಿಲ್ಲ. ಎಲ್ಲರೂ ಈ ದೇಶವನ್ನು ಆಡದಂತ ಹೇಳಿಕೊಂಡ ಅವರು ಒಬ್ಬ ಮಹಿಳೆಗಾಗಿರ್ತಕ್ಕಂಥ ಅನ್ಯಾಯವನ್ನು
ಖಂಡಿಸಿ ಇದ್ರ ಬಗ್ಗೆ ತನಿಖೆ ಆಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ನ ಲಘುವಾಗಿ ತಗೊಳ್ಳೋದು ಬೇಡ ಅಂತ ಅವ್ರ ಅಭಿಪ್ರಾಯ ಇದೆ. ಸೊ ಅವರನ್ನ ಲಘುವಾಗಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವ್ರು ಲಘುವಾಗಿ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಲಘುವಾಗಿ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅಂತ ಏನೇನು ಪದ ಉಪಯೋಗಿಸಿದ್ರೆ ಅದು ನಮಗೆ ಹೇಳಲಿಕ್ಕೆ ಆಚಿಕಾಗಿದೆ. ನಮಗೆ ಇದನ್ನ ರಿಪೀಟ್ ಮಾಡಲಿಕ್ಕೆ ನಮಗೆ ಮುಜುಗರ ಆಗುತ್ತೆ. ಇವೆಲ್ಲ ಬಿಡಬೇಕಾಗುತ್ತೆ. ನೀವು ಪ್ರತಿಭಟನೆನ ಇದಕ್ಕಿಂತ ನೂರಿಟ್ಟು ನಮಗೆ ನಾಚಿಕೆ ಆಗುತ್ತೆ. ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳು ಇರೋದು, ನಮ್ಮ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಾರ್ವಜನಿಕ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು. ಆದರೆ ಯಾರೂ ಸಹ ಯಾಕೆ ಹೋಗ್ತಾ ಇಲ್ಲ ಅಂದರೆ ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ, ಚರ್ಚೆ ಮಾಡುವಂಥ ಅವಕಾಶ ಅಲ್ಲ. ಏನಿದೆ ತನಿಖೆ ಆಗಲಿ, ತನಿಖೆ ಕರೆಕ್ಟ್ ಪಾತ್ರದಲ್ಲಿ ಹೋಗಲಿ, ಕೋರ್ಟ್ ಇದೆ, ನ್ಯಾಯಾಲಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವಜನಿಕ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು. ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟದು, ನಿಮಗಿಂತ ತೊಡೆ ತಟ್ಟೋದಕ್ಕೆ ಎಲ್ಲರಿಗೂ ಬರುತ್ತೆ ತೊಡೆ ತಟ್ಟೋದನ್ನು ಬಿಟ್ಟು. ಸೊ ನೀವು ಸಹ ಹೇಳಿದ್ದೀರಿ, ಎಕ್ಸ್ಪ್ರೆಸ್ ಮಾಡಿದ್ದೀರಿ ತನಿಖೆ ಆಗಲಿ ಅಂತ. ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ ಎಸ್ ಐ ಟಿಗೆ ಕೊಡಬೇಕು ಅಂತ ನಾವು ಕೇಳಲ್ಲ, ಯಾರಿಗೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ. ತನಿಖೆ ನಡೆಯುತ್ತೆ, ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ನೀವು ಅವಾಗ ನೀವು ಎಕ್ಸ್ಪ್ರೆಸ್ ಮಾಡಿ. ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸಬೇಕಾಗುತ್ತೆ. ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತಗೊಂಡೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನು ಬೀದಿಗೆ ಚರ್ಚೆ ಮಾಡುವಂಥದ್ದು ಆಗಬಾರ್ದು ಅನ್ನೋದನ್ನು ಜನಾಭಿಪ್ರಾಯ ಇರೋದನ್ನು ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನು ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ನೀವು ಇನ್ನೂ ಅದು ಅರ್ಥ ಮಾಡ್ಕೊತೀರ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು, ಇದನ್ನು ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು, ಇದು ಹೊರಗಡೆ ಬಂದೇನೋ ವಿಚಾರ. ಅದೆಷ್ಟು ಮಾಡಿದ್ರೆ ಯಾಕೆ ಅಂತಲೂ ಗೊತ್ತು ನಿಮಗೆ, ಮತ್ತು ಕಿಡ್ನಾಪ್ ಮಾಡಿದ್ದು ಯಾರು ಅಂತಲೂ ಗೊತ್ತಿದೆ ನಿಮಗೆ. ಆ ವಿಚಾರ ಏನೇನೋ ಮಾತಾಡೋದು, ನಮ್ಗೆ ಈ ವಿಚಾರ ಅಲ್ಲ, ಈ ವಿಚಾರ, ಈ ವಿಚಾರ ಅಲ್ಲ, ಆ ವಿಚಾರ ಅಂತೇಳಿ. ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ಜನತಾದಳ ಮುಖಂಡರು. ಅದರಲ್ಲೂ ಮೊನ್ನೆ ಕುಮಾರಸ್ವಾಮಿ ಅವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ಗೆ ಹೋಗಿ, ಸೊ ಇಂಥದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ಇದನ್ನು ಖಂಡಿಸ್ತೀವಿ, ಇಡೀ ಪಕ್ಷ, ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ. ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವವಂತ ವಿಚಾರ ಅಲ್ಲ ಅಂತೇಳಿ ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.